ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರದಲ್ಲಿ ಐತಿಹಾಸಿಕ ಮೈಲಾರ ಲಿಂಗೇಶ್ವರನ ಜಾತ್ರೆ ನಡೆಯಿತು. 11 ದಿನಗಳ ಜಾತ್ರೆ ವೈಭವಕ್ಕೆ ಇಂದು ತೆರೆ ಬೀಳಿತು. ಜಾತ್ರೆಯ ಕೊನೆಯ ದಿನವಾದ ಇಂದು ಕಾರ್ಣಿಕವಾಣಿ ಹೊರಬಿತ್ತು. ಮೈಲಾರ ಲಿಂಗೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಬಂದ ರಾಮಪ್ಪ ಗೊರವಯ್ಯ ಸಾವಿರಾರು ಭಕ್ತರ ಮಧ್ಯೆ ವರ್ಷದ ಕಾರ್ಣಿಕ ನುಡಿದ್ರು. ಮಳೆ ಬೆಳೆ ಸಂಪಾಯಿತಲೇ ಪರಾಕ್ ಎಂದು ಭವಿಷ್ಯವಾಣಿ ನುಡಿದಿದ್ದು, ಈ ವರ್ಷ ಮಳೆ ಬೆಳೆ ಚೆನ್ನಾಗಿ ಬರಲಿದ್ದು ರೈತರ ಬದುಕು ನೆಮ್ಮದಿಯಾಗಿರುತ್ತೆ ಅಂತ ವಿಶ್ಲೇಷಿಸಲಾಗಿದೆ.